नमस्कार नीवु नोड्ता इद्दीरा न्यूज़ 18 नानु नविता जैन बैंकॉक ना एयरपोर्ट नत्ता ईग स्पंदन अवर पार्थिव शरीर तेगेदुकोंडु बरलागता इदे आस्पत्रे इंद विमान निल्दाण के पार्थिव शरीर शिफ्ट माडलागुत्ते केल कानूनु प्रक्रियेगळ बळिक विमान होरडलिदे बैंकॉक ना एयरपोर्ट नत्ता ईग अनेक ಪ್ರಕ್ರಿಯೆಗಳಿರುತ್ತಲ್ಲ ಆ ಎಲ್ಲಾ ಪ್ರೊಸೀಜರ್ ಗಳನ್ನು ಮುಗಿಸಿಕೊಂಡು ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಆಸ್ಪತ್ರೆಯಿಂದ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಆಸ್ಪತ್ರೆಯಿಂದ ಏರ್ಪೋರ್ಟ್ ಗೆ ಆಂಬ್ಯುಲೆನ್ಸ್ ನಲ್ಲಿ ರವಾನೆ ಮಾಡಲಾಗುತ್ತೆ ಅನಂತರ ಏರ್ ಇಂಡಿಯಾ ಅಥವಾ ಥಾಯ್ ಏರ್ಲೈನ್ಸ್ ನಲ್ಲಿ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ ತಡರಾತ್ರಿ ಬೆಂಗಳೂರಿಗೆ ಪಾರ್ಥಿವ ಶರೀರ ಆಗಮಿಸಲಿದೆ ಈ ಹಿನ್ನೆಲೆಯಲ್ಲಿ ಈಗ ಅವರ ಮನೆಯಲ್ಲೂ ಕೂಡ ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರೋದಿಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿದೆ ಶಿಫ್ಟ್ ಮಾಡಲಾಗುವಂತ ಪ್ರಕ್ರಿಯೆಗಳು ನಡೆಯತಾ ಇದೆ ಅಷ್ಟು ಮಾಹಿತಿಯ ಪ್ರಕಾರ ನಾಳೆ ಬೆಂಗಳೂರಿನಲ್ಲಿ ಸ್ಪಂದನ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಶ್ರೀರಾಮಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ ಮನೆ ಬಳಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಕುಟುಂಬದವರು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನು ಬಿಕೆ ಶಿವರಾಮ್ ನಿವಾಸಕ್ಕೆ ಶ್ರೀಮುರುಳಿ ಹಾಗೂ ಚಿನ್ನೇಗೌಡರು ಕೂಡ ಭೇಟಿ ಕೊಟ್ಟಿದ್ರು ಬೆಳಗ್ಗೆ ಅಲ್ಲಿಗೆ ಬಂದಿದ್ರು ಅಂತಿಮ ದರ್ಶನ ಹಾಗೇನೇ ಅಂತ್ಯ ಸಂಸ್ಕಾರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದಾಗಿ ಈಗ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಆದರೆ ಅಂತ್ಯ ಸಂಸ್ಕಾರ ಇಲ್ಲೇ ನೆರವೇರಿಸಲಾಗುತ್ತಾ ಅನ್ನುವಂತ ಸ್ಪಷ್ಟನೆ ಇನ್ನೇ ಸಿಗಬೇಕಾಗಿದೆ ಸದ್ಯಕ್ಕೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಅಂತ್ಯ ಸಂಸ್ಕಾರವನ್ನ ಬೆಂಗಳೂರಿನಲ್ಲೇ ನಡೆಸೋದಿಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇನ್ನು ಅವರ ಮನೆ ಬಳಿ ಅಂತಿಮ ದರ್ಶನಕ್ಕೂ ಕೂಡ ಕುಟುಂಬದ ವ್ಯವಸ್ಥೆಯನ್ನ ಮಾಡುತ್ತಿದೆ ಇದರ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಜೊತೆ ಈಗ ನಟರಾಗಿರುವಂತಹ ಸೃಜನ್ ಲೋಕೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸೃಜನ್ ಲೋಕೇಶ್ ಅವರೇ ನಿನ್ನೆಯಿಂದ ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಚಿಂತೆ ಅಥವಾ ಒಂದಷ್ಟು ಆತಂಕ ಒಂದಷ್ಟು ರೀತಿಯಂತಹ ಯೋಚನೆಗಳು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ನಾವು ನಮ್ಮವರನ್ನ ಕಳ್ಕೊಳ್ತಾ ಇದ್ದೀವಿ ನಾವು ಅನೇಕ ಬಾರಿ ಕೇಳ್ತಾ ಇರುವಂತಹ ವಿಚಾರ ಅಂದ್ರೆ ಹೃದಯಾಘಾತ ಅನ್ನುವಂಥದ್ದು ಈಗ ಇದ್ದಂತಹ ಮನುಷ್ಯ ಇನ್ನೊಂದು ಕ್ಷಣ ಇಲ್ಲ ಅಂತ ಹೇಳಿದ್ರೆ ಎಷ್ಟೇ ಫಿಟ್ ಆಗಿದ್ರು ಕೂಡ ಹಾಗಾದ್ರೆ ಏನು ಪ್ರಯೋಜನ ಅನ್ನುವಂತಹ ಮಾತುಗಳು ಯೋಚನೆ ಇಲ್ಲಮ್ಮ ಅದು ಕೋಇನ್ಸಿಡೆನ್ಸ್ ಅಂತ ಹೇಳಬೇಕು ಅದು ಆದರೆ ನಮ್ಮ ಬೇಸಿಕ್ ಹೆಲ್ತಿನ ಒಂದು ಏನಂತಾರೆ ಕೇರ್ ಅನ್ನು ನಾವು ತಗೊಳ್ಳಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಹಾಗಂದ್ಬಿಟ್ಟು ಈ ತರ ಒಂದು ಇನ್ಸಿಡೆಂಟ್ಸ್ಗಳಾದಾಗ ನಮಗೆ ನೋವಾಗೋದು ಬೇಸರ ಆಗೋದು ಸರ್ವೇ ಸಾಮಾನ್ಯ ಬಟ್ ಏನು ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಹಲವಾರು ವರ್ಷಗಳಿಂದ ತುಂಬ ಜನ ಯೋಗಾಸನ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡು ತಮ್ಮ ದೇಹವನ್ನು ಚೆನ್ನಾಗಿಟ್ಕೊಂಡಿರೋರು ಈ ನಮಗೆ ಎಷ್ಟೋ ಜನರ ಒಂದು ಎಕ್ಸಾಂಪಲ್ಸ್ ಇದೆ ಬಟ್ ಏನು ಅಂದರೆ ಇದು ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಆಮೇಲೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರೀ ಒಂದು 30 ವರ್ಷ 40 ವರ್ಷ ಅಲ್ಲ 5 ವರ್ಷ 10 ವರ್ಷಕ್ಕದವರೆಗೂ ಆಗ್ತಾ ಇದೆ ಈ ಥರದ ಒಂದು ಏನಂದ್ರೆ ಇಟ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ವಿಚಾರಗಳು ಬಟ್ ಈ ಒಂದು ಕಾರಣ ಹುಡುಕೋದಕ್ಕಿಂತ ಹೆಚ್ಚಾಗಿ ಇವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಬಹಳ ಮುಖ್ಯವಾದಂತಹ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನಲ್ಲ ಆ ಒಂದು ನೋವು ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮನ್ನೆಲ್ಲ ಕಾಡ್ತಾ ಇರೋದು ಮೋರ್ ದನ್ ಯಾಕೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕಂದ್ರೆ ವಾಪಸ್ ಬರಲ್ಲ ಅಂತ ಗೊತ್ತು ನಮಗೆ ಅವಾಗ ಹಾರ್ಟ್ ಅಟ್ಯಾಕ್ ಆಗಿದ್ರೇನು ಆಕ್ಸಿಡೆಂಟ್ ಆಗಿದ್ರೇನು ಎನಿ ಅನ್ಫಾರ್ಚುನೇಟ್ ಇವೆಂಟ್ ಆಗಿದ್ರು ನಮಗೆ ಆ ನೋವನ್ನ ಭರಿಸೋ ಅಂತ ಒಂದು ಪರಿಸ್ಥಿತಿ ಇದೆಯಲ್ಲ ಅದು ಇಸ್ ವೆರಿ ಅನ್ಫಾರ್ಚುನೇಟ್ ನೀವು ರಾಘು ಅವರು ಹಾಗೆ ಇಡೀ ಕುಟುಂಬ ಒಂದೇ ಮನೆಯವರ ತರ ಇದ್ದಂತವ್ರು ನಿನ್ನೆ ಗಿರಿಜಮ್ಮ ಮಾತಾಡುವಾಗ್ಲೂ ಹೇಳ್ತಾ ಇದ್ರು ಬರ್ತ್ಡೇ ವಿಚಾರದಲ್ಲಿ ಒಂದೇ ದಿನ ಅನ್ನುವಂಥದ್ದು ಈ ಸಂಭ್ರಮದ ಕ್ಷಣಗಳನ್ನ ಎಲ್ಲರೂ ಕೂಡ ಒಟ್ಟಿಗೆ ಕಳೀತಾ ಇದ್ರಿ ನೀವೆಲ್ಲರೂ ಬಟ್ ಈಗ ಅಂತಹ ಒಂದು ಸಂದರ್ಭವೇ ಬದಲಾಗಿ ಹೋಗಿದೆ ನೀವು ಮತ್ತು ಅವರ ಬಾಂಧವ್ಯ ನೀವು ಒಟ್ಟಿಗೆ ಇದ್ದಂಥದ್ದು ರಾಘು ಆಗಿರ್ಬೋದು ಸ್ಪಂದನ ಇದ್ದಂತಹ ವಿಚಾರಗಳು ನೆನಪಿಸಿಕೊಳ್ಳೋದಾದ್ರೆ ಇದು ಏನು ನಾನು ಯಾವಾಗಲೂ ನನ್ನ ಶೋಗಳಲ್ಲಿ ಅಥವಾ ಎಲ್ಲಾದರೂ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಲು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಕ್ರಿಯೇಟ್ ಮೆಮೊರೀಸ್ ಅಂತ ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲದನ್ನು ಇಲ್ಲೇ ಬಿಟ್ಟು ಹೋಗೋದು ಹೊತ್ಕೊಂಡು ಹೋಗೋದು ನಮ್ಮದು ಅಂತ ಇದ್ರೆ ಅದು ಬರೀ ಕೇವಲ ನೆನಪುಗಳು ಮಾತ್ರ ಸೊ ಆ ಮೆಮೊರೀಸ್ ಯಾವತ್ತೂ ಹಸರಾಗಿರುತ್ತೆ ಆಮೇಲೆ ನಾನು ಓಕೆ ಒಂದೇ ದಿನ ಬರ್ಡೇನ ಆಚರಿಸ್ಕೊತಾ ಇದ್ವಿ ಸೇಮ್ ಬರ್ಡೇ ಆಗಿದ್ದರಿಂದ ಇವಾಗ ಪ್ರತಿ ವರ್ಷ ಆ ಒಂದು ದಿನ ಹೆಂಗೆ ಬರ್ಡೇಸ್ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ವೋ ಸ್ಪಂದನ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಅನ್ನೋದನ್ನು ಕೂಡ ನಾವು ಯಾವತ್ತೂ ಮರೆಯೋದಕ್ಕೆ ಆಗದೆ ಇರೋದು ಎಸ್ಪೆಷಲಿ ನಾನು ಮರೆಯೋದಕ್ಕಾಗಲ್ಲ ಯಾಕಂದರೆ ಪ್ರತಿ ವರ್ಷ ಹ್ಯಾಪಿ ನ್ಯೂ ಇಯರ್ ಅಂದರೆ ವಿಶ್ ಯು ದ ಸೇಮ್ ಅಂತೀವಿ ಅಥವಾ ಹ್ಯಾಪಿ ಗೌರಿ ಗಣೇಶ ಅಂದರೆ ವಿಶ್ ಯು ದ ಸೇಮ್ ಅಂತೀವಿ ಹ್ಯಾಪಿ ಬರ್ಡೇ ಅಂದರೆ ವಿಶ್ ಯು ದ ಸೇಮ್ ಅಂತ ಹೇಳೋರು ತುಂಬ ಕಮ್ಮಿ ಜನ ಸೊ ಅದರಲ್ಲಿ ನಾನು ಸ್ಪಂದನ ಅದನ್ನು ತುಂಬ ವರ್ಷ ಆಚರಿಸ್ಕೊಂಡಿದ್ದೀವಿ ತುಂಬ ವರ್ಷ ಅದರ ನೆನಪುಗಳಿದೆ ಈಗ ಮುಂದಿನ ವರ್ಷದಿಂದ ಅದು ಬರೀ ನೆನಪಾಗೇ ಉಳಿಯುತ್ತೆ ಅನ್ನೋದೊಂದು ದುಃಖ ಮಾತ್ರ ಖಂಡಿತ ಸತ್ಯ
ಓಕೆ ಆ ಸೆಲೆಬ್ರೇಷನ್ ನ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ಈ ಒಂದು ವಿಚಾರ ಸೆಲೆಬ್ರೇಷನ್ ಮಾತನಾಡುವಂತ ವಿಚಾರ ಅಂದ್ರೆ ಟೈಮ್ ಅಲ್ಲ ಅನ್ನೋದು ನನಗೂ ಕೂಡ ಗೊತ್ತಿದೆ ಬಟ್ ಆ ದಿನಗಳ ನೀವು ಹೇಳಿದ್ರೆ ಅಂದ್ರೆ ಕ್ರಿಯೇಟ್ ನಾವು ಮಾಡಬೇಕಾಗುತ್ತೆ ಮೆಮೊರೀಸ್ ಆಗಿರಬಹುದು ಅಥವಾ ಆ ಘಟನೆಗಳನ್ನು ಅಂತ ಹೇಳಿ ಹೇಗೆ ಯಾವ ರೀತಿಯಾಗಿ ನೀವು ಅಂದ್ರೆ ಅವರು ವಿಶ್ ಮಾಡ್ತಾ ಇದ್ರು ನೀವು ವಿಶ್ ಮಾಡ್ತಾ ಇದ್ರಿ ಒಂದು ದಿನ ಸೇರ್ತಾ ಇದ್ರಾ ಹೇಗೆ ಅಲ್ಲ ಹಲವು ಬಾರಿ ಸೇರಿದೀವಿ ಹಲವು ಬಾರಿ ಸೇರಿಲ್ಲ ಎಸ್ಪೆಷಲಿ ಕೋವಿಡ್ ಆದ್ಮೇಲೆ ನಾವು ಸೇರೋದಕ್ಕೆ ತುಂಬಾ ಕಮ್ಮಿ ಆಗೋಗಿತ್ತು ಯಾಕಂದ್ರೆ ವರ್ಕಿನ ಒತ್ತಡ ತುಂಬಾ ಜಾಸ್ತಿ ಇತ್ತು ಬಟ್ ಹಲವಾರು ವಿಚಾರಗಳಲ್ಲಿ ನಾವು ಮಾತಾಡ್ತಾ ಇದ್ವಿ ಒಬ್ಬರಿಗೊಬ್ಬರು ಕಾಲು ಎಳ್ಕೊತಾ ಇದ್ವಿ ತೀಟೆ ಮಾಡ್ತಾ ಇದ್ವಿ ಇರಿಟೇಟ್ ಮಾಡ್ತಾ ಇದ್ದೆ ನಾನು ಜಾಸ್ತಿ ಇರಿಟೇಟ್ ಮಾಡ್ತಾ ಇದ್ದೆ ಅವಳಿಗೆ ಬೇಕಬೇಕು ಅಂತ ಕಾಲು ಎಳೆಯೋದು ಬೇಕಬೇಕು ಅಂತ ಇರಿಟೇಟ್ ಮಾಡೋದು ಈ ತರ ಹಲವಾರು ನೆನಪುಗಳು ಈಗಲೂ ಹಸರಾಗಿದೆ ಬಟ್ ನಾನು ನೆನ್ನೆ ನನಗೆ ಗೊತ್ತಾದಾಗ ಮಾತ್ರ ಒಂದತರ ಒಂದೊಂದು ಏನು ಹೇಳಿ ಆ ಒಂದು ಮೊಮೆಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡೋದೇ ತುಂಬಾ ಕಷ್ಟ ಆಗಿದೆ ನನಗೆ ರಾಘು ಅವರು ಮತ್ತು ನೀವು ಹೇಗಿರ್ತೀರಿ ಅನ್ನೋದು ಕೂಡ ನಾವು ಅನೇಕ ಶೋಗಳಲ್ಲಿ ಕೂಡ ನೋಡಿದ್ವಿ ಯಾಕಂದ್ರೆ ನೀವು ಯಾವ ರೀತಿಯಾಗಿ ಎಲ್ಲರ ಜೊತೆ ನಗ್ತಾ ಇರ್ತೀರಿ ರಾಘು ಕೂಡ ಅದೇ ರೀತಿ ಯಾವುದೇ ರೀತಿಯಾದಂತಹ ಒಂದು ನನ್ನ ಹತ್ರ ನಾನೊಬ್ಬ ಆಕ್ಟರು ಅಥವಾ ನಾನೊಬ್ಬ ಹೀರೋ ಅನ್ನುವಂತಹ ಭಾವನೆಯೂ ಕೂಡ ನಾವು ಯಾವತ್ತೂ ಕೂಡ ಅವರಲ್ಲಿ ಕಂಡಿಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಅಷ್ಟೇ ಸೌಜನ್ಯದಿಂದ ಅದೇ ರೀತಿಯಾಗಿ ನಾವು ಸ್ಪಂದನ ಅವರಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು ಸ್ಪಂದನ ಅಂದ್ರೆ ಅವರೇ ಹೇಳಿದ ಹಾಗೆ ನಾವು ಬಿಗ್ ಬಾಸ್ ಶೋನಲ್ಲೂ ಕೂಡ ನೋಡಿದ್ವಿ ಎಷ್ಟು ಪ್ರೀತಿ ಅನ್ನೋದು ಅಲ್ಲಿ ಕಾಣಿಸ್ತಾ ಇತ್ತು ಅಂತ ಇಲ್ಲ ಅವರಿಬ್ಬರದು ಕಪಲ್ ಆತರನೇ ಇತ್ತು ಆಮೇಲೆ ಅವರಿಬ್ಬರ ಹೊಂದಾಣಿಕೆ ಆತರ ಇತ್ತು ಅಂಡರ್ಸ್ಟ್ಯಾಂಡಿಂಗ್ ಆತರ ಇತ್ತು ಆಮೇಲೆ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಜಗಳ ಆಗಲಿ ಆರ್ಗ್ಯುಮೆಂಟ್ಸ್ ಆಗಲಿ ಒಂದು ದಿನ ಕೋಪ ಮಾಡ್ಕೊಂಡು ಮಾತಾಡಿದಾಗಲಿ ಬೇಸರ ಮಾಡ್ಕೊಂಡು ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದಾಗಲಿ ಇವತ್ತಿನವರೆಗೂ ಯಾವತ್ತೂ ಆಗಿಲ್ಲ ಬಟ್ ಒಂದೇನು ಅಂದರೆ ಇವಾಗ ಆ ಒಂದು ಕಪಲಲ್ಲಿ ಇದ್ದಂಥ ಒಂದು ಪ್ರೀತಿಗೆ ವಿಜಯ ರಾಘವೇಂದ್ರ ಯಾವ ರೀತಿ ಸ್ಪಂದನನ ಹಚ್ಕೊಂಡಿದ್ದಾನೆ ಇವಾಗ ಮುಂದಿನ ಅವನ ಒಂದು ಪರಿಸ್ಥಿತಿ ಯಾವ ಥರ ಇರ್ಬೋದು ಅಂತ ಯೋಚನೆ ಮಾಡಿದಾಗ ನಿಜಾಲು ಕರಳೆಲ್ಲ ಒಂಥರ ಕಿವುಚ್ದಂಗೆ ಆಗುತ್ತೆ ಕತ್ತು ಹಿಸುಕ್ದಂಗೆ ಆಗುತ್ತೆ ಒಂದು ಉಸಿರಾಡೋದಕ್ಕೆ ನಮಗೆ ಒಂಥರ ಏದುಸಿರು ಬಂದಂಗೆ ಆಗುತ್ತೆ ಈ ಥರದೊಂದು ಒಂಥರ ತುಂಬ ಸಂಕಟದ ಒಂದು ಪರಿಸ್ಥಿತಿ ಇವಾಗ ಎಸ್ಪೆಷಲಿ ರಾಘುವಿನ ಪರಿಸ್ಥಿತಿ ನಾನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಅವನ್ನ ಯಾವ ರೀತಿ ಫೇಸ್ ಮಾಡ್ತೀನಿ ಅನ್ನೋದು ನನಗೆ ಭಯ ಇದೆ ಈಗ ಎಂಥ ಒಂದು ಇದು ನಾನು ಐ ವಾಸ್ ರಿಯಲಿ ಹೋಪಿಂಗ್ ಇವತ್ತು ಸ್ಪಂದನ ವಾಪಸ್ ಬರ್ತಾಳೆ ಅಂತ ಬಟ್ ಡಿಲೇ ಆಗ್ತಿದೆ ಆಕೆ ಬರೋದು ನಾಳೆ ಅಂತ ಗೊತ್ತಾದಾಗ ನನಗೆ ಇದ್ದಿದ್ದು ಹಿಂಸೆ ಒಂದು ರೀತಿಲಿ ನಾನು ಆಕೆಯ ಒಂದು ನಿರ್ಜೀವವಾದಂಥ ಒಂದು ಮುಖವನ್ನು ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಆಕೆಯ ನಿಮ್ಮ ಚಾನೆಲ್ಲು ಎಲ್ಲೋ ಕಡೆ ನೋಡ್ತಾ ಇದ್ದಾಗ ಅವಳ ನಗು ಮುಖ ನೋಡಿದಾಗ ಇವಾಗ ಅವಳು ಇಲ್ಲ ಅಂತಂದರೆ ಅದು ತೀರಾ ಬೇಸರ ಆಗೋದು ಅಂಥ ಒಂದು ಲೈಫ್ ಫುಲ್ ಆಫ್ ಲೈಫ್ ನಗು ಇರುವಂಥ ಅವಳನ್ನ ಲೈಫ್ಲೆಸ್ ಆಗಿ ನೋಡೋವಂಥ ಧೈರ್ಯ ನನಗಿಲ್ಲ ಬಟ್ ಅದಕ್ಕಿಂತ ಇದು ಅಂದರೆ ರಾಘುನ ಸಮಾಧಾನ ಮಾಡೋದು ಹೇಗೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಯಾಕಂದ್ರೆ ಎಲ್ಲರಿಗೂ ಇರುವಂತಹ ಪ್ರಶ್ನೆ ಕೂಡ ಅಷ್ಟೇ ಯಾಕಂದ್ರೆ ರಾಘು ಒಂದು ಕ್ಷಣ ಅವರನ್ನ ಬಿಟ್ಟು ಇರ್ತಾ ಇರಲಿಲ್ಲ ಯಾವಾಗ ನೋಡಿದ್ರು ಎಲ್ಲೇ ನೋಡಿದ್ರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವ್ರ ಬಗ್ಗೆ ಮಾತನಾಡದಂತಹ ದಿನಗಳೇ ಇಲ್ಲ ಅಂತ ಹೇಳಿ ಬಟ್ ಅದನ್ನ ಈಗ ಎಲ್ಲರೂ ಸೇರಿ ಧೈರ್ಯ ಹೇಳುವುದರ ಮೂಲಕ ಅವರ ಮನಸ್ಸನ್ನ ಚೇಂಜ್ ಮಾಡುವಂತಹ ಪ್ರಯತ್ನಗಳಾದ್ರೂ ಕೂಡ ಬಹಳ ಕಷ್ಟ ಅಂತ ಅಮ್ಮ ಹೊಡೆತ ತಿಂದವನಿಗೆ ಗೊತ್ತು ಆ ನೋವೇನು ಅಂತ ನಾವೇನೇ ಹೇಳ್ಬೋದು ಏನಾಗಲ್ಲ ಏನಾಗಲ್ಲ ಅಂತ ನಾವು ಸುಮ್ಮನೆ ಎಲ್ಲಾದರೂ ಕೈ ತೆಗೆಸ್ಕೊಂಡ್ರೆ ಕಾಲು ತೆಗೆಸ್ಕೊಂಡ್ರೆ ಆ ನೋವನ್ನ ನಾವೊಬ್ಬರೇ ಅನುಭವಿಸ್ತೀವಿ ಯಾರು ಏನೇ ಮುಲಾ ಮಚ್ಬೋದು ಯಾರು ಏನೇ ಬಂದು ಐಸ್ ಪ್ಯಾಕ್ ಕೊಡ್ಬೋದು ಆದರೆ ಆ ನೋವನ್ನ ನಾವು ಅನುಭವಿಸ್ಲೇಬೇಕು ಅದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಪ ರಾಘು ಇರೋದು ನಮಗೆ ತುಂಬ ನೋವಿದೆ ಆದರೆ ನಾವು ಅವನಿಗೆ ಆ ಮುಲಾಮ ಹಚ್ಚೋ ರೀತಿಯಲ್ಲಿ ನಾವು ಬಂದು ಅವನಿಗೆ ಒಂದು ಐಸ್ ಪ್ಯಾಕ್ ಕೊಡೋ ರೀತಿಯಲ್ಲಿ ಮಾತಾಡಿ ಅವನಿಗೆ ಮುದ ನೀಡೋದಕ್ಕೆ ಪ್ರಯತ್ನ ಪಡ್ಬೋದು ಬಟ್ ನಿಜವಾಗ್ಲೂ ಆ ಒಂದು ನೋವನ್ನು ಅವನು ಹೇಗೆ ಅನುಭವಿಸ್ತಾನೆ ಅದರಿಂದ ಯಾವ ರೀತಿ ಹೊರಗೆ ಬರ್ತಾನೆ ಟೈಮ್ ಅನ್ನೋದು ಎಲ್ಲದನ್ನು ಹೀಲ್ ಮಾಡುತ್ತಮ್ಮ ಟೈಮ್ ಇಸ್ ದ ಬಿಗ್ಗೆಸ್ಟ್ ಹೀಲರ್ ಬಟ್ ಈ ಒಂದು ಫೇಸ್ ಇದೆಯಲ್ಲ ಆ ಹೀಲಿಂಗ್ ಫೇಸ್ ಒಂದು ಇದೆಯಲ್ಲ ಅದು ನೋಡೋ ಸಂಕಟ ಅರ್ಥ ಆಗ್ತಿಲ್ಲ ಏನು ಹೇಳಬೇಕು ಅಂತ ಬಟ್ ಅಲ್ಲೂ ಕೂಡ ನೋಡಿ ಈಗ ಬ್ಯಾಂಕಾಕ್ಲಿ ಪಾಪ ಅವರೇ ಅಲ್ಲಿ ಒಂದಷ್ಟು ಒದ್ದಾಡಿ ಇವುಗಳನ್ನೆಲ್ಲ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು ಇಂತಹ ಟೆನ್ಷನ್ ಅಂದ್ರೆ ಒಂದ್ ಕಡೆ ಟೆನ್ಷನ್ ಇದ್ದಾಗ ಇದು ಯಾವುದು ಗೊತ್ತಾಗೋದಿಲ್ಲ ಆ ನಂತರ ಇದೆಯಲ್ಲ ಆ ನಂತರದ ದಿನಗಳೇ ಬಹಳ ಕಷ್ಟ ಇಲ್ಲಿ ಇದೊಂಥರ ಹೆಲ್ಪ್ಲೆಸ್ನೆಸ್ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಕೈಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಯಿತು ಅಂದರೆ ನಾವು ಔಟ್ ಆಫ್ ದ ಬಾಕ್ಸ್ ಹೋಗಿ ಎಲ್ಲೋ ನಿಂತ್ಕೊಂಡು ನಾವೆಲ್ಲ ಕೆಲಸ ಮಾಡಿಬಿಟ್ಟು ಏನೋ ಒಂದು ಮಾಡ್ತಾ ಇದ್ವಿ ಇವಾಗ ಹೊರದೇಶದಲ್ಲಿ ಆಗಿರುವಂಥ ಈ ಥರ ಒಂದು ಸಾವಿಗೆ ಅದರದೇ ಆದ ರೀತಿಯಾದಂಥ ಒಂದು ಪ್ರೊಸೀಜರ್ ಇರುತ್ತೆ ಅಲ್ಲಿಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮ್ಮ ದೇಶದ ರೂಲ್ಸು ಬೇರೆ ದೇಶದ ರೂಲ್ಸು ತುಂಬ ವ್ಯತ್ಯಾಸ ಇರುತ್ತೆ ಆ್ಯಂಡ್ ಅವನೊಬ್ಬನೇ ಅದನ್ನು ಮಾಡೋದಕ್ಕೆ ಇದು ಯಾಕಂದರೆ ಇವಾಗ ನಾವು ಹೋಗಿ ನಾವು ಏನು ಮಾಡೋದಕ್ಕಾಗಲ್ಲ
ನಾವೇನುಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕೈ ಕಟ್ಟಾಕ್ದಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅನುಭವಿಸಿದಂತ ಒಂದು ನೋವನ್ನ ಅವನ ಜೊತೆ ಭಾಗಿಯಾಗೋದಕ್ಕೂ ಸಾಧ್ಯ ಆಗ್ತಿಲ್ಲ ಅನ್ನೋ ಒಂದು ನೋವು ಕೂಡ ಇದೆ. ಬಟ್ ಅದೇ ಹೇಳಿದ್ನಲ್ಲ, ನನಗೆ ಇವಾಗ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನನಗೆ ನಿಜವಾಗ್ಲೂ ಏನು ಹೇಳಬೇಕು, ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ಸ್ಪಂದನಾನ ನೋಡುವಂತ ಧೈರ್ಯ ನನಗಂತೂ ಇಲ್ಲ. ಅಂಡ್ ರಾಗುನ ಯಾವ ರೀತಿ ಎದುರಿಸ್ತೀನಿ, ಅವನಿಗೆ ಯಾವ ರೀತಿ ಅವನಿಗೆ ಒಂದು ಎರಡು ಮಾತುಗಳನ್ನ ಆಡಬೇಕು ಅನ್ನೋದ್ರ ಬಗ್ಗೆನೂ ನನಗೆ ಗೊತ್ತಾಗ್ತಾ ಇಲ್ಲ. ಐ ಜಸ್ಟ್ ಹೋಪ್ ಇದೆಲ್ಲ ಒಂದು ಗೊತ್ತಿಲ್ಲ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೃಜನ್ ಲೋಕೇಶ್ ಅವರು, ನೀವು ನೋಡಿದ ಹಾಗೆ ನಾವೀಗ ಎಲ್ಲಾ ಫೋಟೋಗಳಲ್ಲಿ ಆಗಿರ್ಬೋದು ಅಥವಾ ಎಲ್ಲಾ ವಿಡಿಯೋಗಳಲ್ಲಿ ಎಲ್ಲಾ ಕಡೆ ಅವರು ನಗು ಮುಖನೇ ನಮಗೆ ಕಾಣಿಸುತ್ತೆ, ಅಷ್ಟು ಆಕ್ಟಿವ್ ಆಗಿರುವಂತಹದ್ರ ಕಾಣಿಸುತ್ತೆ. ನೀವು ತುಂಬಾ ಹತ್ತಿರದಿಂದ ನೋಡಿದಿರಿ ಸ್ಪಂದನ ಅವರ, ಅವರು ಯಾವ ರೀತಿಯಾಗಿರ್ತಾ ಇದ್ರು, ಎಲ್ಲರ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು, ಮಕ್ಕಳ ಬಗ್ಗೆ ಶೌರ್ಯನ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಮಾತಾಡ್ತಿದ್ರಂತೆ, ಅನೇಕ ಕನಸುಗಳನ್ನು ಕಟ್ಕೊಂಡಿದ್ರು, ನಿಮ್ ಜೊತೆ ಹಂಚ್ಕೊಂಡಿದ್ದೀಯಾ ಹೇಗೆ? ಎಲ್ಲ ಅವ್ರು ಹೇಗಿದ್ರು ಅಂದ್ರೆ ಆ ಫೋಟೋಗೂ ಅವರ ಜೀವನಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಅದೇ ನಗುಮುಖ, ಅದೇ ಒಂದು ಲೈವ್ಲಿನೆಸ್ಸು, ಅದೇ ಒಂದು ಮುಗ್ಧತೆ, ಅದೇ ಒಂದು ಏನಂತ ಆತ್ಮೀಯತೆ, ಅದೇ ಒಂದು ವಾಮ್ತ್, ಪ್ರೀತಿ, ಗೌರವ ಎಲ್ಲದನ್ನ ಹಂಚ್ಕೊಂಡಿರುವಂತ ಹುಡುಗಿ ಅಂದರೆ ಸ್ಪಂದನ. ಆ್ಯಂಡ್ ಶೀ ಡಜಂಟ್ ಡಿಸರ್ವ್ ಟು ಲೀವ್ ಅಸ್. ಇನ್ನೂ ಸಹ ಹಲವಾರು ವರ್ಷ ನಮ್ಮ ಜೊತೆ ಇದ್ದು ಇನ್ನೂ ಹಲವಾರು ಸಂತೋಷದ ಕ್ಷಣಗಳನ್ನು ಕಳಿಬೇಕಾಗಿತ್ತು. ಬಟ್ ಇಟ್ಸ್ ನಿಜ, ಈ ಪರಿಸ್ಥಿತಿ ಏನು ಮಾತನಾಡೋದಕ್ಕೆ ಆಗದಂತಹ ಪರಿಸ್ಥಿತಿನ ಎಲ್ರಿಗೂ ಕೂಡ ತಂದೊಡ್ಡಿದೆ ಅಂತ ಹೇಳಿ. ಯಾಕಂದ್ರೆ ಇನ್ನೇ ವಿಚಾರ ತಿಳಿದಾಗ ನಾವು ಎಲ್ಲರೂ ಕೂಡ ಆಘಾತ ಆಗಿದ್ವಿ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ವಿಚಾರ ಹೇಗೆ ನಮ್ಗೆ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ವೋ, ಹೌದಾ ಹೌದಾ ಅನ್ನೋದನ್ನ ನಾವು ಮತ್ತೆ ಮತ್ತೆ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಮತ್ತೆ ಈಗ ಅದು ಕೂಡ ಒಂದು ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ಆಗುತ್ತಾ? ಯಾಕಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ಸಾವನ್ನಂತೂ ನಾವು ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಟ್ ಆ ಕ್ಷಣ ನಿಮ್ಗೆ ಕೇಳಿದ ತಕ್ಷಣ ಏನ್ ಅನ್ಸ್ತು ಆ ಟೈಮಲ್ಲಿ, ನಿಜ ಅಂತ ಇನ್ನೊಂದ್ಸಲ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಹೇಗೆ? ಅದೇ ಹೇಳಿದ್ನಲ್ಲ, ಗರ ಬಡ್ದಂಗ ಆಗುತ್ತೆ ಅಂತಾರಲ್ಲ, ಅದಾಯ್ತು. ಅಷ್ಟೇ ಹೇಳೋದಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ನಾನು ಶೂಟಿಂಗ್ ಮುಗಿಸ್ಕೊಂಬಂದು ಲೇಟ್ ಆಗಿತ್ತು, ಬಂದು ಮಲಗಿದ್ದೆ. ಬೆಳಗ್ಗೆ ಈ ಫೋನ್ ಬಂದ ತಕ್ಷಣ ನಾನು ಅದೆಲ್ಲ ಕನಸೇನೋ ಅಂದ್ಕೊಂಡು ನಾನು ಒಂದು ಸ್ವಲ್ಪ ಟೈಮ್ ತಗೊಂಡೆ. ನಾನು ಎಲ್ಲರೂ ಕೇಳಿದಾಗಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇಟ್ ಈಸ್ ನಾಟ್ ಸೋ ಈಸಿ. ತುಂಬ ಈಗಲೂ ಅದೊಂಥರ ನೆನೆಸ್ಕೊಂಡಾಗಲಿಲ್ಲ, ಅದರಿಂದ ಆಚೆ ಬರೋದಕ್ಕೆ ಒಂದು ಸ್ವಲ್ಪ ದೊಡ್ಡ ಇದು ಆಗುತ್ತೆ. ಇವಾಗ ನೋಡಿ, ನಾಳೆ ಬೆಳಗ್ಗೆ ಆದರೆ ನನಗೆ ಶೂಟಿಂಗ್ ಇದೆ, ನಾಳೆ ಬೆಳಗ್ಗೆ ಹೋದಾಗ ನನ್ನ ವೃತ್ತಿ ಧರ್ಮ ನಾನು ಮಾಡಲೇಬೇಕು. ಅಲ್ಲಿ ನಿಂತ್ಕೊಂಡು ನಾನು ನಗುಮುಖ ಇಟ್ಕೊಂಡು ನನ್ನ ಕೆಲಸ ಮಾಡಬೇಕು ಅಂದರೆ ದಟ್ ಈಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ನನಗೆ. ಯಾಕಂದರೆ ಅಲ್ಲಿ ಜನರಿಗೆ ನಾವು ಯಾವ ಕಾರಣನೂ ಕೊಡೋದಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಜನರೇನು ಅನ್ಕೋತಾರೆ, ಇವನು ಯಾಕೆ ಹಿಂಗೆ ನಿಂತಿದ್ದಾನೆ ಅಂತ ಹೇಳೋದಕ್ಕೆ ಬಿಡೋಕೆ ಇಲ್ಲ. ಆಮೇಲೆ ನನ್ನನ್ನು ನಂಬಿ ಆ ಶೋ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ವೃತ್ತಿ ಧರ್ಮಕ್ಕೆ ಮೋಸ ಮಾಡೋದಕ್ಕಾಗಲ್ಲ. ಬಟ್ ಆದರೂ ನನ್ನ ಮನಸ್ಸಲ್ಲಿ ಕೊರಗ್ತಾ ಇರೋದು ಒಂದೇ ಒಂದು ವಿಚಾರ ಏನಂದರೆ, ನನ್ನ ಇಷ್ಟು ಹತ್ತಿರವಾಗಿರುವಂಥ ಸ್ನೇಹಿತನಿಗೆ ಹಿಂಗೆ ಆಗೋಯ್ತಲ್ಲ, ನನ್ನ ಹತ್ತಿರವಾಗಿದ್ದಂಥ ಸ್ನೇಹಿತೆ ಹೋಗ್ಬಿಟ್ಟಿದ್ದಾಳಲ್ಲ ಅನ್ನೋ ಒಂದು ಸತ್ಯ ಪರ್ಮನೆಂಟಾಗಿ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಬಿಕಾಸ್ ದಿಸ್ ಇಸ್ ನಾಟ್ ಸಮ್ ಕಾಯಿಲೆ ಬಿದ್ದಿದ್ದಾರೆ, ಏನೋ ಒಂದಾಗಿದೆ, ಹಾಸ್ಪಿಟಲ್ಗೆ ಹೋಗಿದ್ದಾರೆ ಬರ್ತಾರೆ. ಇಲ್ಲ, ಹೋದ್ರು ಅಂದರೆ ಮುಗೀತು, ಇನ್ ಲೈಫ್ ಲಾಂಗ್ ಇಲ್ಲ ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಐ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲಮ್ಮ. ಹೇಗೆ ಲೈಫ್ ಅಂದ್ರೆ ಏನು, ಯಾವ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಅಂದ್ರೆ, ಯಾವಾಗ್ಲೂ ಕೂಡ ಖುಷಿ ಖುಷಿಯಾಗಿ ಇರಬೇಕು, ಎಲ್ಲರ ಜೊತೆ ಚಿಲ್ ಆಗಿ ಇರಬೇಕು, ಆ ರೀತಿ ಇರ್ತಾ ಇದ್ರು ಸ್ಪಂದನ ಅವರು. ನಾನು ಹೇಳದ್ನಲ್ಲ, ನೀವು ತೋರಿಸ್ತಾ ಇರುವಂತಹ ಫೋಟೋಗಳು ವಿಡಿಯೋಗಳು ಏನಿದೆ ಅದೇ ಸ್ಪಂದನ. ಅದನ್ನು ಬಿಟ್ಟು ಯಾವ ರೀತಿಯಾದಂತಹ ಫೇಕ್ನೆಸ್ ಇರುವಂತ ವ್ಯಕ್ತಿ ಆಕೆ ಅಲ್ಲ. ಅಂದ್ರೆ ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು, ಅವ್ರು ಮುಂದೆ ಬಂದಾಗ ಮಾತ್ರ ಚೆನ್ನಾಗಿ ನಕ್ಕೊಂಡು ಮಾತಾಡಿ ಅವ್ರು ಹೋದ್ಮೇಲೆ ಏನೋ ಮುಖ ಗಂಟಾಕೊಳ್ಳೋದು ಆ ಥರ ವ್ಯಕ್ತಿ ಅಲ್ವೇ ಅಲ್ಲ. ಇಷ್ಟ ಆದ್ರೆ ಇಷ್ಟ ಆದರೂ, ಇಷ್ಟ ಆಗಿಲ್ವಾ ತೋರಿಸ್ಕೊಳ್ಳೋಲ್ಲ. ಸುಮ್ಮನೆ ಅವ್ರ ಪಾಡ ಅವಳಾಯ್ತು, ಅವಳ ಕೆಲಸ ಆಯಿತು, ಅವಳಾಯ್ತು, ಅವಳ ಮಾತಾಯ್ತು, ಮುಗೀತು. ಯಾವುದೇ ಕಾರಣಕ್ಕೂ ಬೇರೆಯವ್ರ ಬಗ್ಗೆ ಒಂದು ಲೂಸ್ ಟಾಕ್ಸು ಬೇಡದೇ ಇರುವಂಥ ಒಂದು ಅನ್ವಾಂಟೆಡ್ ಇದು ಮಾಡಿದಂಥ ವ್ಯಕ್ತಿ ಅಲ್ವೇ ಅಲ್ಲ. ಸೊ ಹಾಗಾಗಿ ಲೈಫ್ ಏನು ಹಿಂಗಿರಬೇಕು ಏನು ಕತೆ ಇದೆಲ್ಲ ನಾವು ಏನೇ ಹೇಳಿದ್ರು ಸ್ಪಂದನ ಏನು ಅಂದರೆ ನೀವು ತೋರಿಸ್ತಾ ಇರೋ ಫೋಟೋಗಳು ವಿಡಿಯೋಗಳು ಆ ಸುಖ ಆಮೇಲೆ ಆ ಒಂದು ನಗು ಅದೇ ಸ್ಪಂದನ. ಈಗ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ, ನಿಮಗೆ ಗೊತ್ತಿರುವ ಸೃಜನ್ ಲೋಕೇಶ್ ಅವರು ಇಂತಹ ಸಂದರ್ಭ, ಯಾಕಂದ್ರೆ
ಯಾರು ಕೂಡ ಈಗ ಅಂದ್ರೆ ಹೃದಯ ಒಂದ ಕಡೆ ಹೃದಯಾಘಾತ ಆಗಿದೆ ಮತ್ತೊಂದ ಕಡೆ ಈಗ ಡಯಟ್ ನ ವಿಚಾರಗಳು ಕೂಡ ಬಹಳ ಚರ್ಚೆಗೆ ಬರ್ತಾ ಇದೆ ಅವರ ಮರಣೋತ್ತರ ಪರೀಕ್ಷೆಯಲ್ಲಿ ಏನಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅದನ್ನ ಹೊರತುಪಡಿಸಿ ಚರ್ಚೆಗಳು ಬಟ್ ಇಂತಹ ಸಂದರ್ಭದಲ್ಲಿ ಲೈಫ್ ಸ್ಟೈಲ್ ಆಗಿರಬಹುದು ಅಥವಾ ನಾವು ರೂಢಿಸಿಕೊಳ್ಳತಾ ಇರುವಂತ ಆಹಾರ ಪದ್ಧತಿಗಳು ಇವನ್ನ ಕೂಡ ಒಂದಷ್ಟು ಯಂಗ್ಸ್ಟರ್ಸ್ ಗೆ ಹೇಳುವಂತ ಸಮಯ ಇದು ಅಂತ ಅನ್ಸುತ್ತಾ ಹೇಗೆ ಅಂತ ಇಲ್ಲ ಬಟ್ ಇದ್ರಿಂದನೇ ಆಗಿದೆ ಅಂತ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಒಪ್ಪಿಕೊಳ್ಳೋದಕ್ಕೆ ಹೋಗಲ್ಲ ಅದರ ಆ ಒಂದು ಡಿಬೇಟ್ನ ಬಗ್ಗೆ ನಾನು ಐ ಹ್ಯಾವ್ ಆಲ್ರೆಡಿ ಸೆಡ್ ದಟ್ ಆ ಒಂದು ಡಿಬೇಟ್ ಸರಿ ಇಲ್ಲ ಅಂತಾನೆ ನಾನು ಹೇಳೋದು ಒಳ್ಳೆ ಲೈಫ್ ಸ್ಟೈಲ್ ಒಳ್ಳೆ ವರ್ಕೌಟ್ ಎಕ್ಸರ್ಸೈಸ್ ಯೋಗ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ನ ಕಂಟ್ರೋಲ್ ಅಲ್ಲಿ ಮಾಡ್ಕೊಂಡು ಮಾಡಲೇಬೇಕಾಗಿರುವಂತ ಒಂದು ಅನಿವಾರ್ಯತೆ ಇದೆ ಇವಾಗ ಕರೋನಾ ಬಂದಾಗ ಈ ಎಲ್ಲಾ ಡಾಕ್ಟರ್ಗಳು ಹೇಳಿದಷ್ಟೇ ಕೀಪ್ ಯುವರ್ ಹೆಲ್ತ್ ಪ್ರಾಪರ್ಲಿ ಅಂತ ಸೊ ಇವಾಗ ಯಾರಾದರೂ ಈ ತರ ತೀರೋದಾಗ ಏನ್ ಹೇಳ್ತೀವಿ ಅಯ್ಯೋ ಡಯಟ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಹಂಗಂದ್ರೆ ಚೆನ್ನಾಗಿ ತಿನ್ನೋರ್ಗೆ ಏನು ಪ್ರಾಬ್ಲಮ್ ಆಗಲ್ವಾ ಅವ್ರಿಗೂ ಆಗುತ್ತಲ್ವಾ ಸೊ ಆ ತರದಲ್ಲಿ ಆ ಒಂದು ಇದು ಏನ್ ಮಾಡೋದಕ್ಕಾಗಲ್ಲ ಅದು ಹಣೆ ಬರಹ ಅಂತ ಇದೆಯಲ್ಲ ಅದು ಯಾವಾಗ ಯಾರಿಗೆ ಏನ್ ಮಾಡುತ್ತೆ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಾವು ಈ ಕಾರಣಗಳನ್ನ ಹುಡುಕೋದು ನೆಪ ಮಾತ್ರ ಅದು ಏನಂದ್ರೆ ಅದು ಸುಮ್ಮನೆ ಒಂದು ಕಾರಣ ಬೇಕು ಸೊ ಓಕೆ ಇವಾಗ ಇವ್ರಿಗೆ ಹಿಂಗಾಯ್ತಲ್ಲ ಅದಕ್ಕೊಂದು ಕಾರಣ ಹುಡುಕ್ತಾ ಹೋಗ್ತೀವಿ ಹೊರತಾಗಿ ಅದೇ ಕಾರಣ ಅಂತ ನಾನು ಒಪ್ಪೋದಿಲ್ಲ ಆಮೇಲೆ ನಮ್ಮ ಪ್ರೊಫೆಷನ್ ಅಲ್ಲಿ ಎಸ್ಪೆಷಲಿ ನಾವು ಯಾವ ರೀತಿ ನಮ್ಮನ್ನ ನಾವು ಕಾಪಾಡ್ಕೋತೀವಿ ಸ್ಟ್ಯಾಮಿನಾ ಬೇಕು ಸ್ಟ್ರೆಂತ್ ಬೇಕು ನನಗೆ ಇವಾಗ ಕಾಲು ನಾನು ನಿಂತ್ಕೊಂಡ್ರೆ 16 ಅವರ್ಸ್ ನಿಂತ್ಕೊಂಡಿರ್ತೀನಿ 16 ಅವರ್ 14 ಅವರ್ ಒಂದು ದಿನದಲ್ಲಿ ನಿಂತಿರಬೇಕು ಲಿಗಮೆಂಟ್ ಇದೆ ನೀ ಜಾಯಿಂಟ್ ಪ್ರಾಬ್ಲಮ್ ಇದೆ ಬ್ಯಾಕ್ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇದೆ ನೆಕ್ ಇದೆ ಶೋಲ್ಡರ್ ಪ್ರಾಬ್ಲಮ್ಸ್ ಇದೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ನಾನು ವರ್ಕೌಟ್ ಮಾಡಿದೆ ನಾನು ಸಿಸ್ಟೈನ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಕೆಲಸ ಮಾಡೋದಕ್ಕಾಗಲ್ಲ ಸೊ ಈ ರೀತಿಲಿ ಇರಬೇಕಾದ್ರೆ ಈ ವರ್ಕೌಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಡಯಟ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ಅತಿರೇಕವಾಗಿ ನಾನು ಒಂದು 2 ವಾರದಲ್ಲಿ ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಮಾಡಿದವರು ತುಂಬ ಜನ ಇದ್ದಾರೆ ತುಂಬ ಜನಕ್ಕೆ ಅದು ಪ್ಲಸ್ ಪಾಯಿಂಟ್ಸ್ ಆಗಿದೆ ಮೈನಸ್ ಪಾಯಿಂಟ್ಸ್ ಆಗಿದೆ ಅಮ್ಮ ಒಬ್ಬೊಬ್ಬರ ದೇಹ ಒಂದೊಂದು ಥರ ಅಮ್ಮ ಒಬ್ಬೊಬ್ಬರ ದೇಹ ಒಂದೊಂದಕ್ಕೆ ಅಡ್ಜಸ್ಟ್ ಆಗುತ್ತೆ ಹೊರತಾಗಿ ಎಲ್ರದ್ದು ಅದು ಕಾಮನ್ ಫ್ಯಾಕ್ಟರ್ ಅಂತ ಹೇಳೋದಕ್ಕಾಗಲ್ಲ ಸೊ ಎವ್ರಿ ಬಾಡಿ ಈಸ್ ಅ ಡಿಫ್ರೆಂಟ್ ಟೈಪ್ ಅದು ಒಬ್ಬರಿಗೆ ಖಾರ ಇಷ್ಟ ಆಗುತ್ತೆ ಇನ್ನೊಬ್ಬರಿಗೆ ಸಿಹಿ ಇಷ್ಟ ಆಗುತ್ತೆ ಈ ಥರ ಒಂದು ಈ ಥರದೊಂದು ಬರೋದ್ರಿಂದ ವಿ ಕ್ಯಾನ್ ನಾಟ್ ಜನರಲೈಸ್ ದ ಹೋಲ್ ಥಿಂಗ್ ಬಟ್ ಏನೇ ಮಾಡಿದ್ರು ಮಾಡ್ರೇಟ್ ಆಗಿರಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ನಾನು ತಲೆ ಗಟ್ಟಿದೆ ಅಂದ್ಬಿಟ್ಟು ಹೋಗಿ ಗೋಡೆಗೆ ಗುಟ್ಕೊಳಕ್ಕಾಗಲ್ಲ ರಟ್ಟೆಲ್ ಬಲ ಇದೆ ಅಂದ್ಬಿಟ್ಟು ಬೆಟ್ಟ ತೆಗೆದು ಸೈಡ್ ಗಿಡಕ್ಕಾಗಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡ್ರೇಟ್ ಆಗಿ ಮಾಡಲೇಬೇಕು ಬಟ್ ವ್ಯಾಯಾಮ ಅಂಡ್ ಒಳ್ಳೆಯ ಆಹಾರ ಬಹಳ ಮುಖ್ಯ ದಟ್ ಈಸ್ ವೆರಿ ಬೇಸಿಕ್ ನೆಸೆಸಿಟಿ ಎಸ್ ಇದಾದ್ಮೇಲೆ ರಾಘವರ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರ ನೀವು ನಾನು ನಿನ್ನೆಯಿಂದ ಟ್ರೈ ಮಾಡಿದೆ ಸಿಗಲಿಲ್ಲ ಬಟ್ ಆಕ್ಚುಲಿ ಫೋನ್ ಸಿಗದೇ ಇರೋದೇ ಒಂದು ರೀತಿಲಿ ನನಗೆ ಆತನ ಹತ್ರ ಏನು ಮಾತಾಡಲಿ ಪಾಪ ಏನಂತ ಕೇಳಲಿ ಏನು ಮಾತಾಡಲಿ ದೂರದಲ್ಲಿರಬೇಕಾದ್ರೆ ಅವ್ನಿಗೆ ಏನು ಸಾಂತ್ವನ ಹೇಳಲಿ ಅವ್ನು ಹಿಡ್ಕೊಳ್ಳಂಗಿಲ್ಲ ಅವ್ನು ತಪ್ಕೊಳ್ಳಂಗಿಲ್ಲ ಅವನಿಗೊಂದು ಪ್ರೀತಿಯಾದ ಮಾತುಗಳು ಹೇಳಂಗಿಲ್ಲ ಫೋನಲ್ಲಿ ಏನು ಕಮ್ಯುನಿಕೇಟ್ ಮಾಡಲಿ ಹೇಳಿ ಸೊ ಅದಕ್ಕಾಗಿ ನಾನು ಅದು ಫೋರ್ಸು ಮಾಡೋದಕ್ಕೋಗಿಲ್ಲ ಮುರಳಿ ಹತ್ರ ಮಾತಾಡಿದೆ ಮುರಳಿ ಹತ್ರ ಕೇಳಿದಾಗ ಅವನು ಅದನ್ನೇ ಹೇಳಿ ಇವನ್ ಹಿ ವಾಸ್ ಪಾಪ ಅವನ ಹತ್ರನೂ ಏನು ಮಾತಾಡಲಿ ನಾನು ಮುರಳಿ ಹತ್ರ ಅವನು ಅದನ್ನ ಹೇಳ್ದ ಚಿನ್ನ ನಂಗೆ ಏನಾಗ್ತಿದೆ ಅರ್ಥ ಆಗ್ತಿಲ್ಲ ಅಂತಂದ ಸರಿ ಆಯ್ತು ನಿಂಗೆ ಏನೇ ಇದ್ರು ನಂಗೆ ಫೋನ್ ಮಾಡು ಅಂತಂದೆ ಸೊ ಇನ್ನೂ ಇವತ್ತು ಬಂದಿದ್ರೆ ಒಂಥರ ಒಂದು ಧೈರ್ಯ ಮಾಡ್ಬಿಡ್ತಾ ಇದ್ದೇನೆ ನಾನು ಹೋಗಿ ಸ್ಪಂದನ ನೋಡೋದು ಬಟ್ ನನಗೆ ಆ ಧೈರ್ಯ ಬರ್ತಾ ಇಲ್ಲಮ್ಮ ನಿಜ ಎಲ್ಲರೂ ಕೂಡ ಒಂದು ರೀತಿಯ ಆಘಾತಕ್ಕೆ ಒಳಗಾಗಿರುವಂಥದ್ದು ಈ ಕ್ಷಣ ಇರೋದು ಇನ್ನೊಂದ್ಸಲ ಇರೋದಿಲ್ಲ ಅಲ್ಲ ಅಂತ ಹೇಳಿ ಆ ರೀತಿಯಾದಂತಹ ಯೋಚನೆಗಳೇ ಬರುವಂತಹ ಸಂದರ್ಭವನ್ನ ಈ ಎಲ್ಲಾ ಘಟನೆಗಳು ಸನ್ನಿವೇಶಗಳು ಹುಟ್ಟು ಹಾಕ್ತಾ ಇದೆ ಅಂತ ಹೇಳಿ ಧನ್ಯವಾದಗಳು ಸುಜನ್ ಲೋಕೇಶ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ್ಮೇಲೆ ಉಳಿದ ಅಪ್ಡೇಟ್ಸ್ ನೋಡೋಣ ನಡಿಯಕ್ಕಾಗ್ತಿರ್ಲಿಲ್ಲ.